ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಒಂದು SSLC ಎಸ್ ಗಣಿತದಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ನಿಮ್ಮ ಅರ್ಧ ವಾರ್ಷಿಕ SA1 ಪರೀಕ್ಷೆಗೆ ಕೊಡ್ತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ, ಚೆನ್ನಾಗಿ ನೋಡ್ಕೊಂಡೋಗಿ ಆರಾಮಾಗಿ ತಾವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಿ. ಸಮಯ ಸಿಕ್ಕರೆ ಉತ್ತರಗಳನ್ನ ಸಹಿತ ಪೋಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಆಲ್ರೆಡಿ 10ನೇ ತರಗತಿಯವರಿಗೆ ನಿಮ್ಮ ಅರ್ಧ ವಾರ್ಷಿಕ ಪರೀಕ್ಷೆಯ ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರಗಳನ್ನು ಸಹಿತ ಕೂಡ ನಾನು ಹಾಕಿದ್ದೀನಿ. ಅದನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. FA SA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಅಂತಲೇ ಒಂದು ಸಪ್ರೇಟ್ ಆಗಿ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಗಣಿತದಲ್ಲಿ ಅರ್ಧ ವಾರ್ಷಿಕ ಪರೀಕ್ಷೆಯ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಪ್ರಶ್ನೆ ಒಂದು, ಸಮಾಂತರ ಶ್ರೇಣಿಯ ಕೊನೆಯ ಪದದ ಸಾಮಾನ್ಯ ನಿರೂಪಣೆಯು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ನೋಡಿ ಸರಿಯಾದ ಉತ್ತರವನ್ನು ತಾವು ಬರೀಬೇಕು. ಪ್ರಶ್ನೆ ಎರಡು, ಶ್ರೇಣಿ 5, 3, 1 ಮೊದಲ 8 ಪದಗಳ ಮೊತ್ತ A 24, B 48, C 72, D 96. ಪ್ರಶ್ನೆ ಮೂರು, ABCನಲ್ಲಿ AB ಸಮಾಂತರ DE ಆದರೆ ಕೇಳಿದರೆ ಯಾವ ಆಯ್ಕೆ ಸರಿ ಇದೆ ಅನ್ನೋದನ್ನು ನೋಡ್ಕೊಳ್ರಿ. ಪ್ರಶ್ನೆ ನಾಲ್ಕು, A1X+B1Y+C1 = 0, A2X+B2Y+C2 = 0, ಈ ಸಮೀಕರಣಗಳಲ್ಲಿ ಅನನ್ಯ ಪರಿಹಾರ ಹೊಂದಿದ್ದರೆ ಅಂತ ಕೇಳಿದ್ದಾರೆ. ಪ್ರಶ್ನೆ ಐದು, ರೇಖಾತ್ಮಕ ಸಮೀಕರಣಗಳಾದ 2X+Y = 8 ಮತ್ತು RX+15Y = 12 ಗಳ ನಕ್ಷೆ ಹೇಗಿರ್ತದೆ? ವೆರಿ ವೆರಿ ಇಂಪಾರ್ಟೆಂಟ್, ಇಂಥ ಒಂದು ಕ್ವಶನ್ಸ್ ಬಂದೇ ಬರ್ತದೆ. ಆರು, ತ್ರಿಜ್ಯಗಳು 4 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ ಉಳ್ಳ ಎರಡು ವೃತ್ತ ಕೇಂದ್ರಗಳ ನಡುವಿನ ಸಂಗಮ ದೂರ 5 ಸೆಂಟಿಮೀಟರ್ ಆದರೆ ಅವು ಏನು ಅಂತ ಕೇಳಿದ್ದಾರೆ. ಎ ಬಾಹ್ಯವಾಗಿ ಸ್ಪರ್ಶಿಸ್ತವೆ, ಬಿ ಏಕಕೇಂದ್ರೀಯ ವೃತ್ತಗಳಾಗಿದ್ದಾವೆ, ಸಿ ಛೇದಿಸೋ ವೃತ್ತಗಳಾಗಿದ್ದಾವೆ, ಯಾ ಡಿ ಅಂತರ್ಸ್ಪರ್ಶನೆ ಮಾಡತಕ್ಕಂಥ ವೃತ್ತಗಳು ಆಗಿದ್ದಾವೆ. ಪ್ರಶ್ನೆ ಏಳು, ತ್ರಿಜ್ಯ R ಮಾನವುಳ್ಳ ಅರ್ಧ ವೃತ್ತದಲ್ಲಿ ಅಂತಸ್ಥವಾಗಿಸಬಹುದಾದ ಅತ್ಯಂತ ದೊಡ್ಡ ತ್ರಿಭುಜದ ವಿಸ್ತೀರ್ಣ A R² ಚದರ್ಮಾನ, B 1/2 R² ಚದರ್ಮಾನ, C 2 R² ಚದರ್ಮಾನ, D √2 R² ಚದರ್ಮಾನ. ಎಂಟು, ಬಿಂದು 4, 7 ವೈ ಅಕ್ಷಕ್ಕಿರುವ ದೂರ ಕೇಳಿದ್ದಾರೆ. A 4, B 7, C 11, D √65. ಇನ್ನು ಒಂದಂಕದ ಪ್ರಶ್ನೆಗಳಿರ್ತವೆ. ಎಂಟು ನೋಡಿ ಯಾವಿದಾವೆ ಅಂದರೆ, 9ನೇ ಪ್ರಶ್ನೆ, 7 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ 4 ಮತ್ತು 44 ಆದರೆ ಅವುಗಳ ಮೊತ್ತ ತಿಳಿಸಿ. 10ನೇ ಪ್ರಶ್ನೆ, KX+2Y = 5 ಮತ್ತು 3X+Y = 1 ಸಮೀಕರಣಗಳು ಅನನ್ಯ ಪರಿಹಾರ ಹೊಂದಿದ್ದರೆ ಕೆ ನ ಬೆಲೆ ಎಷ್ಟು? ಪ್ರಶ್ನೆ 11, ಒಂದು ವರ್ಗದ ಬಾಹು 6 ಸೆಂಟಿಮೀಟರ್, ಅದರಲ್ಲಿ ಅಂತಸ್ಥಗೊಳಿಸಬಹುದಾದ ಅತ್ಯಂತ ದೊಡ್ಡ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. 12ನೇ ಪ್ರಶ್ನೆ, ಅರ್ಧ ಗಂಟೆಯಲ್ಲಿ 7 ಸೆಂಟಿಮೀಟರ್ ಉದ್ದದ ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣ ಲೆಕ್ಕಿಸಿ. 13, ಒಂದು ವೃತ್ತದ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವಿನ ಕೋನ ಎಷ್ಟಿರ್ತದೆ? 14ನೇ ಪ್ರಶ್ನೆ, ತ್ರಿಭುಜ ABCಯಲ್ಲಿ ಕೋನ B = 90 ಡಿಗ್ರಿ ಆದರೆ ವಿಕರ್ಣದ ವರ್ಗವನ್ನು ನಿರೂಪಿಸಿರಿ. 15ನೇ ಪ್ರಶ್ನೆ, 2 ತ್ರಿಭುಜಗಳ ಸುತ್ತಳತೆಗಳ ಅನುಪಾತ 1:4 ಆದರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಿರಿ. 16ನೇ ಪ್ರಶ್ನೆ, ವೃತ್ತದಲ್ಲಿ AB = A ಮಾನ, DB = B ಮಾನ ಆದರೆ AC ನ ಅಳತೆ ಲೆಕ್ಕ ಮಾಡಿ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಸೊ ಒಟ್ಟಾರೆ 8 ಪ್ರಶ್ನೆಗಳಿರ್ತವೆ, 16 ಅಂಕಕ್ಕೆ ಕೇಳ್ತಾರೆ. ಪ್ರಶ್ನೆ 17, ಏನಿದೆ ಅಂದರೆ, ಸಮಾಂತರ ಶ್ರೇಣಿ ಇದೆ 7, 10, 13 ––––104, ಇದರಲ್ಲಿ ಕೊನೆಯ ಪದದಿಂದ 7ನೇ ಪದವನ್ನು ಕಂಡುಹಿಡಿಯಿರಿ. 18ನೇ ಪ್ರಶ್ನೆ, ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳು ಸ್ಥಿರವಾಗಿವೆಯೇ ಅಥವಾ ಅಸ್ಥಿರವಾಗಿವೆ ಎಂಬುದನ್ನು ಪರಿಶೀಲಿಸಿರಿ. 2X-Y = 5 ಪ್ಲಸ್ ಮತ್ತು 3X+2Y = 6 ಅಂತ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ 19, ಒಂದು ಬಿಂದು ಕ್ಯೂದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ 24 ಸೆಂಟಿಮೀಟರ್ ಹಾಗೂ ಕ್ಯೂ ಬಿಂದುವಿನಿಂದ ವೃತ್ತಕೇಂದ್ರ ಇರುವ ದೂರ 25 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯ ಕಂಡುಹಿಡಿಯಿರಿ. ಪ್ರಶ್ನೆ 20, AB ಅರ್ಧ ವೃತ್ತದ ವ್ಯಾಸವಾಗಿರುವ ಚಿತ್ರದಲ್ಲಿ ಛಾಯೀಕೃತ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 21ನೇ ಪ್ರಶ್ನೆ, ಎಸ್ ತ್ರಿಭುಜ PQR ನಲ್ಲಿ E ಮತ್ತು F ಗಳು PQ ಮತ್ತು PR ಮೇಲಿನ ಬಿಂದುಗಳೇ ಆಗಿದ್ದಾವೆ. EF ಲಂಬ QR ಆಗಿದೆಯೇ ಎಂದು ಪರೀಕ್ಷಿಸಿ ಅಥವಾ ತ್ರಿಭುಜ ABC ನೆಕ್ಸ್ಟ್ ಸಮಾಂತರ ಏಕರೂಪ ಇರ್ಬೋದು. ಸೊ ಅದನ್ನು ನೋಡಿ ಅದನ್ನು ಏನಂತ ಹೇಳ್ತಾರೆ ಅಂತಂದರೆ, ಸೊ ತ್ರಿಭುಜ DEF ಮತ್ತು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 cm²
121 cm square आदरे EF is equal to 15.4 cm आदरे BC अन्न कंडिडिरी 22 मूला बिंदु इनिंद S P 2 minus 3 किरुव दूरवन्न लेक्किसी 23 समांत्र स्रेडी 6 13 20 216 मध्यद पदवन्न कंडिडिरी 24 ಈ ಶ್ರೇಣಿಯ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ 196 92 ಡ್ಯಾಶ್ ಡ್ಯಾಶ್ 12 ಅಥವಾ 50 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮೂರನೆಯ ಪದ 12 ಮತ್ತು ಕೊನೆಯ ಪದ 106 ಆದರೆ ಅದರ 29ನೇ ಪದ ಕಂಡುಹಿಡಿಯಿರಿ 25ನೇ ಪ್ರಶ್ನೆ ಹೋಗೋಣ ಸಮಾಂತರ ಶ್ರೇಣಿಯ ಮೊದಲ 7 ಪದಗಳ ಮೊತ್ತ 63 ಮುಂದಿನ 7 ಪದಗಳ ಮೊತ್ತ 161 ಆದರೆ ಅದರ 28ನೇ ಪದ ಕಂಡುಹಿಡಿಯಿರಿ ಅಥವಾ ಒಂದು ಸಮಾಂತರ ಶ್ರೇಣಿಯ 17ನೇ ಪದ ಅದರ 10ನೇ ಪದಕ್ಕಿಂತ 7ರಷ್ಟು ಹೆಚ್ಚಾಗಿದೆ ಹಾಗೂ ಮೊದಲ 17 ಪದಗಳ ಮೊತ್ತ A ರೂಪದಲ್ಲಿ ವ್ಯಕ್ತಪಡಿಸಿ 26ನೇ ಪ್ರಶ್ನೆ ತ್ರಿಭುಜ LAW ನಲ್ಲಿ ಕೋನ LAW ಕೋನ LAN 90 ಡಿಗ್ರಿ LW 26 ಸೆಂಟಿಮೀಟರ್ LN 6 ಸೆಂಟಿಮೀಟರ್ ಮತ್ತು AN 8 ಸೆಂಟಿಮೀಟರ್ ಆದರೆ WA ಬಾಹುವಿನ ಉದ್ದ ಕಂಡುಹಿಡಿಯಿರಿ 22ನೇ ಪ್ರಶ್ನೆ ತ್ರಿಭುಜ ABC ಯಲ್ಲಿ DU BC ಯ ಮೇಲಿನ ಒಂದು ಬಿಂದು S ಕೋನ ADC is equal to ಕೋನ BAC ಆದರೆ CA square is equal to CB.CD ಎಂದು ಸಾಧಿಸಿ ಅಥವಾ ತ್ರಿಭುಜ ABC ಯಲ್ಲಿ ಕೋನ A 90 ಡಿಗ್ರಿ AM ಲಂಬ BC ಆದರೆ AM square is equal to BM.MC ಅಂತ ಸಾಧಿಸಿರಿ 28ನೇ ಪ್ರಶ್ನೆ ಸೋ ನೋಡಿ ಆ ಬಿಂದುಗಳ ಮೇಲೆ ಇರತಕ್ಕಂತ ಪ್ರಶ್ನೆ ಇದೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಲೆಕ್ಕ ಕೊಟ್ಟಿದ್ದಾರೆ ಗ್ರಾಫ್ ಇದೆ x ಪ್ಲಸ್ ವೈ ಇಸ್ ಈಕ್ವಲ್ ಟು 5 x ಮೈನಸ್ ವೈ ಇಸ್ ಈಕ್ವಲ್ ಟು 1 ಪ್ರಮೇಯ ಇದೆ ಪ್ರಮೇಯ ಸಾಧಿಸಲಿಕ್ಕೆ ಕೇಳಿದ್ದಾರೆ ಎರಡೂ ಪ್ರಮೇಯಗಳಿದ್ದಾವೆ ವೃತ್ತದ ಮೇಲಿಂದು 4.1 ಮತ್ತು 4.2ದಲ್ಲಿ ಇರತಕ್ಕಂಥದ್ದು ಯಾವುದಾದ್ರೂ ಒಂದು ಮೂರಂಕಕ್ಕೆ ಇತ್ತು 31ರಲ್ಲಿ ಸಹಿತ ಎಸ್ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಡಾಟಾ ಕೇಳಿದ್ರು 32ರಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಲೆಕ್ಕ ಇತ್ತು ಅದನ್ನು ನೋಡ್ಕೊಡ್ರಿ ಮುಂದೆ 33ರಲ್ಲಿನೂ ಕೂಡ ಒಂದು ತ್ರಿಭುಜದ ಎಸ್ ಮೇಲೆ ಇರತಕ್ಕಂಥ ಲೆಕ್ಕ ಇದೆ ಜೊತೆಗೆ 34ರಲ್ಲಿ ನಾಲ್ಕು ಅಂಕದ ಲೆಕ್ಕಗಳನ್ನು ನೋಡಿದರೆ ಇದು ಸಮಾಂತರ ಶ್ರೇಣಿಯ ಲೆಕ್ಕಿತ್ತು ವೆರಿ ಇಂಪಾರ್ಟೆಂಟ್ ಇವೆರಡು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತಿದ್ದಾವೆ 100% ನೋಡ್ಕೊಂಡೋಗಿ ಬಂದೇ ಬರ್ತವೆ ನೆಕ್ಸ್ಟ್ ಇಲ್ಲಿನೂ ಕೂಡ ಒಂದು ರೇಖಾತ್ಮಕ ಸಮೀಕರಣಗಳ ಮೇಲೆ ಇರತಕ್ಕಂಥ ಪ್ರಶ್ನೆ ಇತ್ತು ಇಲ್ಲಿ 36ರ ಒಂದು ಪ್ರಶ್ನೆಯನ್ನು ನೋಡ್ಕೊಂಡೋಗಿ ಸೊ ನೆಕ್ಸ್ಟ್ ಲಾಸ್ಟ್ ಸ್ಪರ್ಶಕಗಳನ್ನು ಹೇಳಲಿಕ್ಕೆ 37 ಕೇಳಿದರು 38ರಲ್ಲಿ ಪೈಥಾಗೋರಸ್ನ ಪ್ರಮೇಯನ ನಿರೂಪಿಸಿ ಸಾಧಿಸಲಿಕ್ಕೆ ಕೇಳಿದರು ಈ ಕ್ವಶನ್ ಪೇಪರಲ್ಲಿ ಇರತಕ್ಕಂಥ ತುಂಬಾನೇ ಕ್ವಶನ್ಸ್ಗಳನ್ನು ಅದರ ಬೇಸ್ ಮೇಲೆ ಮಾಡೆಲ್ ಕ್ವಶನ್ಸ್ಗಳ ಮೇಲೆ ನಿಮಗೆ ಬಂದೇ ಬರ್ತವೆ ತಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಾನು ಕೂಡ ಸಮಯ ಇದ್ದರೆ ಖಂಡಿತವಾಗಿ ಇದಕ್ಕೆ ಉತ್ತರಗಳನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಎಲ್ಲ ಪಾಠದ ಪ್ರಶ್ನೋತ್ತರ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್.